ಅದರ ಹತ್ರ ಈ ಹುಣಸೆ ಮರ ಒಣಗಿ ಹೋಗಿದೆ, ಇದಕ್ಕೆ ಸರಿಯಾದ ಪರಿಹಾರವನ್ನು ತಿಳಿಸಿಕೊಡಿ. ಅದಕ್ಕೆ ಕಟ್ಟಿರೋ ಎಲ್ಲ ದಾರಗಳನ್ನು ತೆಗೀರಿ, ಪಾತಿ ಅಗೆದು ಸ್ವಚ್ಛ ಮಾಡಿ. ಅದಕ್ಕೆ ಬುಡದಲ್ಲಿ 1 ಕಿಲೋ ಉಪ್ಪು, 1 ಕಿಲೋ ಬೆಲ್ಲ, ಹೀಗೆ ಪ್ರತಿ ವಾರ ಹಾಕಿ, 4 ವಾರ ಹಾಕಿ. ಅಲ್ಲಿ ಅದಾದ ನಂತರ ಬೇರೆ ಹುಣಸೆ ಮರದ ಹುಣಸೆಕಾಯಿ ಚೆನ್ನಾಗಿ ಪೇಸ್ಟ್ ಮಾಡಿ ಅದರ ಬುಡದಲ್ಲಿ ಹಾಕಿ, ಅದು 1 ಕಿಲೋ ಹಾಕಿ. ಇಷ್ಟೆಲ್ಲ ಮಾಡಿ, ಹುಳಿನೂ ಬೇಕು ಅದಕ್ಕೆ. ಇದು ಆವ್ಲ ಇದ್ರೂ ಪರವಾಗಿಲ್ಲ, ಬುಡಕ್ಕೆ ಹಾಕಿ. ಸಿಹಿ, ಕಹಿ, ಹುಳಿ ಮತ್ತು ಖಾರ ಈ ಎಲ್ಲ ಐಟಮ್ಸನ್ನು ಬುಡಕ್ಕೆ ಹಾಕಿ. ಬದುಕುವ ಚಾನ್ಸ್ ಇದೆ, ನೋಡೋಣ. ಯಾಕಂದರೆ ಹುಣಸೆ ಮರ 1000 ವರ್ಷ ಇರುತ್ತೆ, ಅದಕ್ಕೆ ಅರ್ಧಾಯು ಇಲ್ಲ. ಧನ್ಯವಾದ, ಅವರ ಹತ್ರ ಮಾಹಿತಿ ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು.